ಸಿದ್ದರಾಮಯ್ಯ ಅವ್ರಿಗೆ ಕ್ಷೇತ್ರದ ಗೊಂದಲ ಆಗ್ತಾ ಇಲ್ಲ, ಪ್ರಚಾರ ಪಡ್ಕೊಳ್ತಾ ಇದ್ದಾರಷ್ಟೇ. ಆ ಗೊಂದಲದಿಂದ ಏನು ಪ್ರಯೋಜನ ಅಂತ ನಮ್ಗೆ ಅರ್ಥ ಆಗಲ್ವಾ? ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪನವರು ಟಾಂಟ್ ಕೊಟ್ಟಿದ್ದಾರೆ. ಗೊಂದಲ ಅಂತ ಹೇಳ್ಕೊಳ್ಳೋದು, ಚೆನ್ನಾಗಿ ಪ್ರಚಾರ ಪಡ್ಕೊಳ್ಳೋದು, ಇದನ್ನೇ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು. ಎಲ್ಲಿ ನಿಂತರೂ ಗೆಲ್ತೀನಿ ಎಂಬ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಗೊಂದಲಕ್ಕೆಲ್ಲ ನಾನು ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಸಿದ್ದರಾಮಯ್ಯ ಎಲ್ಲಿ ನಿಲ್ಲಬೇಕೋ ಬೇಡವೋ ಅನ್ನೋದನ್ನು ಅವ್ರ ಪಕ್ಷ ಡಿಸೈಡ್ ಮಾಡಿಕೊಡುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಿಟ್ಟದ್ದು ಎಲ್ಲಿ ನಿಲ್ಬೇಕು, ಸುಮ್ಮನೆ ಜನರ ಮಧ್ಯೆ ನಾನು ಅಲ್ಲೂ ಇಲ್ಲಿ ಎಲ್ಲಿಬೇಕಾದ್ರೂ ಉತ್ತರ ಕೊಡಬೇಕು. ಅದು ಕಾಂಗ್ರೆಸ್ ಪಕ್ಷ ಬಿಟ್ಟದ್ದು ಎಲ್ಲಿ ನಿಲ್ಬೇಕು, ಸುಮ್ಮನೆ ಜನರ ಮಧ್ಯೆ ನಾನು ಅಲ್ಲೂ ಇಲ್ಲಿ ಎಲ್ಲಿಬೇಕಾದ್ರೂ ಉತ್ತರ ಕೊಡಬೇಕು. ಅದು ಕಾಂಗ್ರೆಸ್ ಪಕ್ಷ ಬಿಟ್ಟದ್ದು ಎಲ್ಲಿ ನಿಲ್ಬೇಕು, ಸುಮ್ಮನೆ ಯಡಿಯೂರಪ್ಪನವರು ಸುಮ್ಮನೆ ಸಿದ್ದರಾಮಯ್ಯನವರು ಪ್ರಚಾರ ಪಡ್ಕೊಳ್ತಾ ಇದ್ದಾರೆ, ಇಲ್ಲಿ ನಿಲ್ಲಬೇಕಾ ಅಲ್ಲಿ ನಿಲ್ಲಬೇಕಾ ಹಾಗೆ ಹೀಗೆ ಅಂತೆಲ್ಲ, ಇದೆಲ್ಲ ಬರೀ ಪ್ರಚಾರ ಅಷ್ಟೇ. ಸಿದ್ದರಾಮಯ್ಯನವರು ಇದರಲ್ಲಿ ಬಹಳ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಆದರೆ ವಾಸ್ತವವಾಗಿ ಅವರು ಎಲ್ಲಿ ನಿಲ್ಲಬೇಕು ಅಂತೇಳಿ ಅವರ ಪಾರ್ಟಿ ಡಿಸೈಡ್ ಮಾಡುತ್ತೆ ಅಂತ ಕೂಡ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.